ದಾವಣಗೆರೆ ಲೋಕಸಭಾ ಕ್ಷೇತ್ರ ಗಾಯತ್ರಿ ಸಿದ್ದೇಶ್ವರ ಅವ್ರಿಗೆ ಟಿಕೆಟು ಪಿಯಿಂದ ಆದರೆ ಬಿ ಜೆ ಪಿಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಯಡಿಯೂರಪ್ಪನವ್ರು ರೊಚಗೆದ್ದಿರದೆ ಸಾಕ್ಷಿ ಯಡಿಯೂರಪ್ಪನವರು ಎಷ್ಟು ಕ್ಷೇತ್ರಗಳ ಸಮಸ್ಯೆ ಅಂತ ಬಗೆಹರಿಸ್ಕೊಬತ್ತಾರೆ ಆದರೆ ದಾವಣಗೆರೆಯ ಬಿ ಜೆ ಪಿಯಲ್ಲಿ ಅಕ್ಷರಶಃ ಭಿನ್ನಮತ ಬಂಡಾಯ ಬುಗಿಲೆದ್ದಿದೆ ಇದು ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಅಥವಾ ಬಿ ಜೆ ಪಿಗೆ ಹಿನ್ನಡೆಯನ್ನು ತಂದುಕೊಟ್ಟರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಈ ಹಿಂದೆ ಜಿ ಎಂ ಅವರ ತಂದೆ ಮಲ್ಲಿಕಾರ್ಜುನಪ್ಪ ಅವರು ಬಿ ಜೆ ಪಿಯಿಂದ ಸಂಸದರು ಆ ನಂತರದಲ್ಲಿ ಸತತವಾಗಿ ಮೂರು ಸಲ ಸತತವಾಗಿ ನಾಲ್ಕು ಸಲ ಜಿ ಎಂ ಸಿದ್ದೇಶ್ವರವರು ಸಂಸದರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಈಗ ಮತ್ತೆ ಅವರ ಪತ್ನಿಗೆ ಗಾಯತ್ರಿ ಅವ್ರಿಗೆ ಟಿಕೆಟು ಪಕ್ಷ ನಿಷ್ಠೆಯನ್ನು ಮೆರೆದಂಥ ದಾವಣಗೆರೆ ಭಾಗದಲ್ಲಿ ಸಾಕಷ್ಟು ಬಿ ಜೆ ಪಿ ನಾಯಕರು ಅಕ್ಷರಶಃ ಇದ್ದವರೇ ಅದಕ್ಕೆಲ್ಲ ಕಾರಣ ರೇಣುಕಾಚಾರ್ಯ ಅಂತ ಈಗ ಯಡಿಯೂರಪ್ಪನವರು ಕೋಪ ನೇರವಾಗಿ ಫೋನ್ ಮಾಡಿಬಿಟ್ರು ರೇಣುಕಾಚಾರ್ಯ ಅವ್ರಿಗೆ ಪಕ್ಷದಲ್ಲಿ ಇದ್ದರೆ ಇರೋ ಇಲ್ಲ ಒಯ್ತಾ ಇರೋ ಬೇರೆ ಪಕ್ಷದವ್ರು ಕರೆದಿದ್ರೆ ಫಸ್ಟ್ ಹೋಗಿ ಸೇರ್ಕೊಬಿಡು ಇಲ್ಲಿ ಇಳಿದಿರೋದೆಲ್ಲ ಕೀಟ್ಲೆ ಮಾಡಬೇಡ ಇತ್ತೀಚೆಗೆ ರೇಣುಕಾಚಾರ್ಯ ಅವರೇ ಭಿನ್ನಮತೀಯರ ಅಂದರೆ ಬಿ ಜೆ ಪಿ ಭಿನ್ನಮತೀಯರ ಸಂಘವೊಂದನ್ನು ಕಟ್ಕೊಂಡು ಕರುಣಾಕರ್ ರೆಡ್ಡಿ ಮಾಡಾಳ್ ವಿರೂಪಾಕ್ಷಪ್ಪ ಹಂಗೆ ಎಲ್ಲ ಒಂದು ಅಷ್ಟಂದ್ರನ್ನು ಸೇರಿಸ್ಕೊಂಡು ಯಾವ ಕಾರಣಕ್ಕೂ ಗಾಯತ್ರಿ ಸಿದ್ದೇಶ್ವರ ಕೊಟ್ಟಿರೋ ಟಿಕೆಟನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್ವೆ ಪ್ರಕಾರ ಬನ್ನಿ ಅವ್ರಿಗೆ ವಾಪಸ್ ಟಿಕೆಟನ್ನು ಬದಲಾಯಿಸಿ ಅನ್ನೋ ರೀತಿ ಲೆಕ್ಕಾಚಾರ ಮಾಡ್ಕೊಂಡು ಹೋದರು ಇದನ್ನು ಒಪ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಹೈಕಮಾಂಡ್ ರೆಡಿ ಇಲ್ಲ ಎಸ್ ಎ ರವೀಂದ್ರನಾಥ್ ಅವ್ರು ಕೂಡ ಅದರಲ್ಲಿ ಇದ್ದರು ಇದೀಗ ಯಡಿಯೂರಪ್ಪನವರು ಅಕ್ಷರಶಃ ಸಿಟ್ ಮಾಡ್ಕೊಂಡಿದ್ದು ರೇಣುಕಾಚಾರ್ಯ ವಿರುದ್ಧ ಗರಂ ಆಗಿದ್ದಾರೆ ನಮ್ಮ ಗುರುಗಳು ತಂದೆ ಸ್ವರೂಪದವ್ರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಬೇಸರ ರೇಣುಕಾಚಾರ್ಯ ಅವರಿಗೆ ರೇಣುಕಾಚಾರ್ಯ ಅವರು ನೇರವಾಗಿ ಟಿಕೆಟ್ ಅನ್ನು ಕೇಳ್ತಾ ಇದ್ರು ಕೇಳ್ತಾ ಇದ್ರು ಕೇಳ್ತಾ ಇದ್ರು ಆದ್ರೆ ವಿಜಯನ್ ಅವ್ರ ರಾಜ್ಯಾಧ್ಯಕ್ಷರಾದ ಬಳಿಕ ರೇಣುಕಾಚಾರ್ಯ ಒಂದಷ್ಟು ಮಟ್ಟಿಗೆ ಸೈಲೆಂಟ್ ಆಗಿದ್ರು ಎಲ್ಲ ಬಿಡು ಹೋಗ್ಲಿ ಎತ್ತಗೆ ಅಂತ ಆದರೆ ಮತ್ತದೇ ಕುಟುಂಬಕ್ಕೆ ಕೊಡ್ತಾರೆ ಅಂದ್ರೆ ಇನ್ನು ರೇಣುಕಾಚಾರ್ಯ ಅವರ ವಿರುದ್ಧ ಯಡಿಯೂರಪ್ಪನವರು ಸಿಟ್ಟು ಕೇಳೋಕ್ಕೆ ಅಕ್ಷರಶಃ ಸಾಕಷ್ಟು ಕಾರಣಗಳಿವೆ ಸರ್ವೆ ಆಧಾರದ ಮೇಲೆ ಟಿಕೆಟ್ ಘೋಷಣೆ ಮಾಡಿದ್ರು ಟಿಕೆಟ್ ಬದಲಿಸುವಂತೆ ಕೇಳಿದ್ದ ರೇಣುಕಾಚಾರ್ಯ ಪಿಯವರು ಸರ್ವೆ ಅಂತ ಅಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವ್ರ ಹೆಸರು ಜೋರಾಗ ಕೇಳಬಂದೈತೆ ಕೊಡಿ ಅನ್ನೋ ಕಾರಣ ಕೊಟ್ಟವ್ರೆ ಇದು ಸರ್ವೆ ಮುಖಾಂತರ ಆಗಿದ್ರು ರೇಣುಕಾಚಾರ್ಯ ಅನಾವಶ್ಯಕವಾಗಿ ಕೀಟ್ಲೆ ಮಾಡ್ತಾವ್ರೆ ಅನ್ನೋ ಬೇಸರ ಯಡಿಯೂರಪ್ಪನವ್ರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅತೃಪ್ತರ ತಂಡವನ್ನು ಕಟ್ಟಿದ್ದೇ ರೇಣುಕಾಚಾರ್ಯ ಅನ್ನೋ ಚರ್ಚೆ ಕೂಡ ಇದೆ ಈ ಹಿಂದೆ ಎಸ್ ಎಸ್ ಮಲ್ಲಿಕಾರ್ಜುನ ಅವ್ರನ್ನ ಭೇಟಿಯಾಗಿ ಕಾಂಗ್ರೆಸ್ ಸೇರ್ಕೊಳ್ಳೋಕೆ ಹೋಗಿದ್ರು ಅನ್ನೋ ಬೇಸರ ಅಥವಾ ಚರ್ಚೆ ಕೂಡ ಇದೆ ಹೋಗಿದ್ರು ಭೇಟಿ ಆಗಿದ್ರು ಇಲ್ಲ ಅಂತೇನಿಲ್ಲ ತಳ್ಳ ಹಾಕೋಂಗಿಲ್ಲ ಎಲ್ಲ ಮಾಧ್ಯಮದಲ್ಲೂ ಅದು ಬಂದಿತ್ತು ಹೀಗಾಗಿ ಯಾವುದೇ ಸಂಧಾನಕ್ಕೆ ಬಗ್ಗದೆ ಕೂಡ ಅನವಶ್ಯಕವಾಗಿ ರೇಣುಕಾಚಾರ್ಯ ತೊಂದರೆಯನ್ನು ಕೊಡ್ತಿದ್ದಾರೆ ಬೇಸರ ಯಡಿಯೂರಪ್ಪ ಕಾಡ್ತದೆ ಯಡಿಯೂರಪ್ಪ ಸಾಕಷ್ಟು ಟೆನ್ಷನ್ಗಳವೆ ಅದ್ರ ಮಧ್ಯೆ ಅವರು ರೇಣುಕಾಚಾರ್ಯ ಅವ್ರನ್ನ ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಬಟ್ ಯಡಿಯೂರಪ್ಪನವರು ರೇಣುಕಾಚಾರ್ಯ ವಾರ್ನಿಂಗ್ ಕೊಟ್ಟಿರ್ಬೋದು ಆದರೆ ಯಡಿಯೂರಪ್ಪನವರೇ ಒಂದು ಟೈಮಲ್ಲಿ ಪಕ್ಷ ಬಿಟ್ಟು ಹೋಗ್ಬಿಟ್ಟು ಕೆ ಜೆ ಪಿ ಕಟ್ಟಿದ್ರು ಅನ್ನೋದನ್ನ ಕೂಡ ನೋಡಬೇಕು ಅಲ್ಲಿಗೆ ಯಥಾ ರಾಜ ತಥಾ ಪ್ರಜೆ ಅಂತ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ರೇಣುಕಾಚಾರ್ಯ ಅವರು ಕಾಂಗ್ರೆಸ್ಗೆ ಹೋಗ್ತಾರೋ ಮತ್ತೊಂದು ಅನ್ನೋ ದೊಡ್ಡ ಮ್ಯಾಟ್ರಲ್ಲ ಅಲ್ಲ ಪಿಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಮಾಡ್ತಾರೆ ಈಗ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥ ವಿಚಾರ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರಾಗಬೇಕು ದಾವಣಗೆರೆ ಸಂಸದರು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ